ಜೀವನದುದ್ದಕ್ಕೂ ಒಂದೇ ಒಂದು ಬಿಡಿಗಾಸನ್ನು ಮುಟ್ಟದೆ ಸದ್ದಿಲ್ಲದೆ ಪರರಿಗಾಗಿ ಬದುಕು ಸವೆಸಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಉಮೇಶ್ ವಾಗ್ಲೆ. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರಿಂದ ತೊಡಗಿ ಜಿಲ್ಲೆಯ ಅನೇಕ ಘಟಾನುಘಟಿ ನಾಯಕರಿಂದ ಗೌರವಿಸಲ್ಪಡುತ್ತಿದ್ದ ಅವರು ಆರಂಭದಲ್ಲಿ ಜನಸಂಘ, ನಂತರ ಜನತಾ ಪಕ್ಷ, ಬಳಿಕ ಭಾರತೀಯ ಜನತಾ ಪಕ್ಷ ತಾಲೂಕು ಮಟ್ಟದ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. ಆರ್ಎಸ್ಎಸ್ನ ಕಟ್ಟ ಅನುಯಾಯಿ ಕೂಡ. ಸತ್ಯ ಮತ್ತು ಪ್ರಾಮಾಣಿಕತೆ, ದೇಶಭಕ್ತಿ ಮತ್ತು ನಿಷ್ಠೆಗೆ ಇನ್ನೊಂದು ಹೆಸರು ದಿವಂಗತ ಆರ್ ಉಮೇಶ್ ವಾಗ್ಲೆ. ಸದೃಢ ಸಮಾಜದ ಚಿಂತನೆಯಲ್ಲಿ ವೈಯಕ್ತಿಕ ಬದುಕನ್ನು ನಿರ್ಲಕ್ಷಿಸಿದ ಅವರ ಚಿಂತನೆಗಳು, ಯೋಜನೆಗಳು ಹಾಗೂ ಯೋಚನೆಗಳು ಸಮಾಜಕ್ಕೆ ಶಾಶ್ವತ ಬೆಳಕನ್ನು ನೀಡುತ್ತಾ ಅವರನ್ನು ಅಮರರನ್ನಾಗಿಸಿದೆ. ಇದೇ ಫೆಬ್ರವರಿ 1ರಂದು ಇಹಲೋಕ ತ್ಯಜಿಸಿದ ಅವರಿಗೆ ಗಣ್ಯರುಗಳು ಸಲ್ಲಿಸಿದ ನುಡಿ ನಮನ ಇಲ್ಲಿದೆ. ನಮಸ್ಕಾರ, ನಾನು ಧನಂಜಯ ವಾಗ್ಲೆ. ಉಮೇಶ ವಾಗ್ಲೆ ಅವರ ಬಗ್ಗೆ ಸಾಮಾಜಿಕ ಕೆಲಸಗಳಲ್ಲಿ ಸಣ್ಣ ತಪ್ಪುಗಳಾದರೂ ಕೂಡ ಅವರು ಬಹಳಷ್ಟು ನಿಷ್ಠುರವಾದಿಯಾಗಿ ಇದ್ದರು. ಹೀಗಾಗಿ ಅವರಲ್ಲಿ ಅನೇಕ ಜನರು ನಾನು ಹೇಳಿದ್ದು ಕೇಳಿದ್ದೇನೆ, ಅವ ಆರಟ ಪಾತೇರೇನೇ ಸಾಧ್ಯ ಇದ್ದಿ ಮಾರೇ ಅಂತೇಳುವಂಥ ಮಾತನ್ನು ಕೂಡ ತುಂಬ ಜನರು ಹೇಳಿದ್ರು ನಾನು ಕೇಳಿದ್ದೇನೆ. ಅಂದರೆ ಅಷ್ಟು ನಿಷ್ಠುರವಾದಿಯಾಗಿದ್ದರೂ ಸಹ ಸಮಾಜದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಭಾರತೀಯ ಜನತಾ ಪಾರ್ಟಿ, ವಿಶ್ವ ಹಿಂದೂ ಪರಿಷತ್ತು, ಹೀಗೆ ಅನೇಕ ಹಿಂದೂ ಪರ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಮತ್ತು ಸ್ವಸಮಾಜದ ಸಂಘಟನೆಗಳಲ್ಲಿಯೂ ತೊಡಗಿಕೊಂಡು ಕೆಲಸವನ್ನು ಮಾಡಿದವರು. ಸಾಮಾಜಿಕ ಹಣಕಾಸು ಸಂಸ್ಥೆ ಸಂಗತಿಗಳಲ್ಲಿ ಅವರು ಪೈಸೆ ಪೈಸೆಗೂ ಲೆಕ್ಕ ಇಡುವಂಥ ಭಾರಿ ಒಂದು ಪ್ರಾಮಾಣಿಕವಾದಂಥ ಒಂದು ವ್ಯಕ್ತಿಯಾಗಿ ಇದ್ದರು. ಮತ್ತು ಅನೇಕ ಸಲ ನಾನು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ನೇರವಾಗಿ ನನ್ನನ್ನು ಸ್ಪಷ್ಟವಾಗಿ ಅವರು ಗದರಿಸಿ ಬೆದರಿಸಿದ್ದಿದೆ. ಸಮಾಜದ ಕೆಲಸ ಮಾಡುವಾಗ ಆಗ ವಾಹನ ಇತ್ಯಾದಿಗಳ ಏನು ವ್ಯವಸ್ಥೆಗಳಿರಲಿಲ್ಲ, ಆಗ ಪ್ರತಿಯೊಂದು ಕಡೆಯಲ್ಲಿಯೂ ಅವರು ನಡೆದುಕೊಂಡು ಹೋಗಿಯೇ ಸಂಘದ ಸಮಾಜದ ಸಂಸ್ಥೆಗಳ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದರು. ಹೀಗಿರುವಾಗ ಒಮ್ಮೆ ಪುರಸಭೆಯಲ್ಲಿ ಅವರು ಚುನಾವಣೆಗೆ ನಿಂತಿದ್ದರು. ಚುನಾವಣೆಗೆ ನಿಂತಾಗ ಒಂದು ಭಾಗದ ಕೆಲಸ ಪೂರ್ಣ ಮುಗಿದ ನಂತರ ಒಂದು ದಿನ ಅವರಲ್ಲಿ ನಾನು ಮಾತನಾಡಿದೆ, ಹೇಗೆ ಈ ಮನುಷ್ಯನ ಗೆಲ್ಲಬಹುದು ಅಂತ. ಆಗ ಅವರು ಒಂದು ನಿಖರವಾದ ಒಂದು ಮಾಹಿತಿಯನ್ನು ನನಗೆ ಹೇಳಿದರು, 3-5 ಓಟ್ನಲ್ಲಿ ನಾನು ಚುನಾವಣೆಯಲ್ಲಿ ಸೋಲ್ತೇನೆ ಅಂತೇಳಿ. ಚುನಾವಣೆ ಮುಗಿದಾಗ ಕೇವಲ 3 ಓಟಿಗೆ ಉಮೇಶ ವಾಗ್ಲೆಯವರು ಸೋತಿದ್ದರು. ಅಷ್ಟು ನಿಖರವಾಗಿ ಮನೆಗಳ ಸಂಪರ್ಕ ಮತ್ತು ಮನೆಗಳ ಜನರ ಮನಸ್ಸು ಮತ್ತು ಅವರು ನಮಗೆ ಪರವೇ ವಿರೋಧವೇ ಅಂತೇಳುವಂಥದ್ದು ಅಷ್ಟು ನಿಖರವಾಗಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. BJPಯ ಇಡೀ ಚುನಾವಣೆ, ಎಲ್ಲ ಚುನಾವಣೆಗಳ ನಾಮಿನೇಷನ್ ಹಾಕುವಲ್ಲಿಂದ ಹಿಡಿದು ಆ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಎಲ್ಲ ಇಷ್ಟು ವರ್ಷಗಳ ದೀರ್ಘಕಾಲ, ಸುಮಾರು ಅಂಗಾರರು 6ನೇ ಸಲ ಗೆದ್ದರು, ಸುಮಾರು 30 ವರ್ಷಗಳ ಇತಿಹಾಸದಲ್ಲಿ ಪ್ರತಿಯೊಂದು ನಾಮಿನೇಷನ್ ಹಾಕಬೇಕಾಗಿದ್ದು ಉಮೇಶ ವಾಗ್ಲೆಯವರೇ ಅದರಲ್ಲಿ ಪ್ರಮುಖರಾಗಿ ಕೆಲಸ ಮಾಡ್ತಾಯಿದ್ದರು. ಹೀಗೆ ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇವತ್ತು ನಾವೇನು ಈ ಸ್ಥಳದಲ್ಲಿ ಅವರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ, ಈ ಬಾಲಾವಳಿಕಾರ ಸಾರಸ್ವತ ಸಮಾಜಕ್ಕೆ, ಸಮಾಜದ ಹಿತಕ್ಕೋಸ್ಕರ ಒಂದು ಸಂಘಟನೆಯನ್ನು ಮಾಡಿ ಆ ಮುಖಾಂತರ ಇವತ್ತು ಏನು ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಈ ಸ್ಥಳ ಮಾಡಲಿಕ್ಕೆ ಕೂಡ ಅವರು ಬಹಳಷ್ಟು ಶ್ರಮಪಟ್ಟವರು. ಅರ್ಜಿ ಹಾಕಿ ಸರ್ಕಾರಕ್ಕೆ 7ನೇ ತಿಂಗಳಲ್ಲಿ ಅದನ್ನು ವೈಕುಂಠ ಪ್ರಭುಗಳ ಮುಖಾಂತರ ಅದನ್ನು ಮಂಜೂರು ಮಾಡಿಸಿ ಸುಮಾರು 10,200 ರೂಪಾಯಿ ಸೈಟ್ ವೇಲಿ ಕಟ್ಟಬೇಕಾಗಿತ್ತು. ಆಗ ಸಂಘದಲ್ಲಿ ಕೇವಲ 1,200 ರೂಪಾಯಿ ಇತ್ತು. ನಮ್ಮ ಸಮಾಜ ಅತ್ಯಂತ ಬಡ ಸಮಾಜ, ಈ ಸಮಾಜದಲ್ಲಿ ಸಂಘಟನೆ ಮಾಡೋದೇ ಒಂದು ದೊಡ್ಡ ಸಂಗತಿ. ಆದರೂ 13 ದಿನಗಳಲ್ಲಿ ನಾನು ಮತ್ತು ಅವರು ನಡೆದುಕೊಂಡೇ ಹೋಗಿ ಹಣ ಸಂಗ್ರಹ ಮಾಡಿ ಈ ಸ್ಥಳ ಇದು ಇವತ್ತು ಒಂದು ಹಿಂದೂ ಸಮಾಜದ ಎಲ್ಲ ಕಾರ್ಯಗಳಿಗೆ ಸಿಗಬೇಕು ಅಂತೇಳುವಂಥ ಅಪೇಕ್ಷೆಯನ್ನು ಕೂಡ ಅವರು ಹಿಂದೆ ವ್ಯಕ್ತಪಡಿಸಿದ್ದಿದೆ. ಹೀಗೆ
ಅವರು ನನಗೆ ತಿಳಿದ ಮಟ್ಟಿಗೆ ಅವರ ಸ್ವಂತಕ್ಕಾಗಿ ದುಡಿಯುವುದಕ್ಕಿಂತ ಹೆಚ್ಚು ಸಾಮಾಜಿಕ ಕಾರ್ಯಗಳಿಗೆ ದುಡಿದಿದ್ದಾರೆ. ಅದನ್ನು ಅನೇಕ ಜನ ಬಲ್ಲವರೇ ಇದ್ದೀರಿ, ಮತ್ತು ಅವರ ಬಗ್ಗೆ ಅಷ್ಟೊಂದು ವಿಶೇಷವಾಗಿ ಹೇಳಲಿಕ್ಕೆ ನಾನು ಸಣ್ಣವ ತೀರಾ ಸಣ್ಣವನ್ನು ಅಂತಲೇ ಭಾವಿಸ್ತೇನೆ. ಕುಮಾರ ಎಸ್ ಪಿ ಸುಳ್ಯ ಸಿ ಎ ಬ್ಯಾಂಕಿನ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿವಂಗತ ಆರ್ ಉಮೇಶ್ ವಾಗ್ಲೆಯವರ ಬಗ್ಗೆ ಒಂದೆರಡು ಮಾತನ್ನು ಆಡಲು ಬಯಸುತ್ತೇನೆ. ನನಗೂ ಆರ್ ಉಮೇಶ್ ವಾಗ್ಲೆಯವರಿಗೂ ಸುಮಾರು 3 ದಶಕಗಳ ಒಡನಾಟ. ಉಮೇಶ್ ವಾಗ್ಲೆಯವರು ತುಂಬ ಸರಳ ಜೀವಿ. ತನ್ನ ಜೀವಿತ ಅವಧಿಯಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳನ್ನು ಕಂಡವರು. ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಂಡರೂ ಸಾಧಿಸಿಯೇ ಬಿಡುವ ಛಲವಾದಿ. ವಾಗ್ಲೆಯವರು ನಮ್ಮ ಸಿ ಎ ಬ್ಯಾಂಕಿನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬ್ಯಾಂಕಿನ ಸರ್ವತೋಮುಖ ಏಳಿಗೆಗಾಗಿ ದುಡಿದ ವ್ಯಕ್ತಿ. ಬ್ಯಾಂಕಿನ ಹಿತದೃಷ್ಟಿಯಿಂದ ಉಪನಿಯಮಗಳಲ್ಲಿ ಸಮಗ್ರ ತಿದ್ದುಪಡಿಗಳನ್ನು ತರಲು ಶ್ರಮಿಸಿರುತ್ತಾರೆ. ಸದಸ್ಯರ ಸಾಲ ಮಂಜೂರಾತಿಗಳನ್ನು ಕಾನೂನುಬದ್ಧವಾಗಿ ಮಾಡುತ್ತಿದ್ದರು. ಸಿಬ್ಬಂದಿಗಳು ಶಿಸ್ತು ಬದ್ಧವಾಗಿ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಿದ್ದಲ್ಲದೆ ಅಶಿಸ್ತು ತೋರಿಸಿದವರಿಗೆ ಸಿಂಹ ಸ್ವಪ್ನವಾಗಿದ್ದರು. ವಾಗ್ಲೆಯವರ ನಿಧನ ನಮಗೆಲ್ಲರಿಗೂ ತುಂಬಲಾರದ ನಷ್ಟ. ಅವರ ನಿಧನದಿಂದ ಉಂಟಾದ ದುಃಖವನ್ನು ಸಹಿಸುವ ಶಕ್ತಿಯನ್ನು ಸದ್ರಿಯವರ ಕುಟುಂಬದವರು ಹಾಗೂ ಬಂಧು ಮಿತ್ರರಿಗೆ ಆ ಭಗವಂತನು ಕರುಣಿಸಲಿ. ಅವರ ಆತ್ಮಕ್ಕೆ ಚಿರಶಾಂತಿಯ ದೊರಕಲಿ ಎಂದು ಪ್ರಾರ್ಥಿಸುತ್ತೇನೆ. ಗಣೇಶೋತ್ಸವ ಅದರಲ್ಲಿ ಸಾಧಾರಣ ಧಾರ್ಮಿಕ ಸಂಘಗಳದ್ದು ಮತ್ತೆ ನಮ್ಮ ಆರ್ ಎಸ್ ಎಸ್ ವಿಶ್ವಬಂಧ ಇದರಲ್ಲಿ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಿದ್ವಿ. ಶ್ರೀ ಉಮೇಶ್ ವಾಗ್ಲೆ ಅವರು ನನಗೆ ಬಾಲ್ಯದಿಂದಲ್ಲ ಪರಿಚಯ. ಅದು ಪೊಲೀಸ್ ಸ್ಟೇಷನ್ ಮುಂದುಗಡೆ ಒಂದು ಹೋಟೆಲ್ ಇಟ್ಟುಕೊಂಡಿದ್ದರು. ನಾನು ಅಲ್ಲಿಗೆ ಕಾಫಿ ಕುಡಿಯೋದಕ್ಕೆ ಹೋಗ್ತಿದ್ದೆ. ತುಂಬ ಸ್ವಚ್ಛವಾಗಿ ಸರಳವಾಗಿ ಅತಿ ಮಿತವ್ಯಾದ ತಿಂಡಿ ಮತ್ತು ಕಾಫಿಗಳನ್ನು ಕೊಡ್ತಾಯಿದ್ರು. ಸ್ವಲ್ಪ ಪರಿಚಯ ಆಗಿದ್ದಲ್ಲಿ ಆಮೇಲೆ ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜಿಂದ ಬಂದು ವರ್ಕ್ಶಾಪ್ ಶುರು ಮಾಡಿದ ಮೇಲೆ ಮತ್ತೆ ಮಧ್ಯೆ ಮಧ್ಯೆ ಭೇಟಿ ಆಗ್ತಾಯಿದ್ದವರು. ಅದು ಕಲ್ಕುಡ ದೇವಸ್ಥಾನದ ಕೆಲಸದ ಬಗ್ಗೆ ಅವರು ಮಾತಾಡಲಿಕ್ಕೆ ಬರ್ತಿದ್ದರು. ಒಂದು ಸುಂದರವಾದ ಮತ್ತು ರಾಜಗೋಪುರ ಮುಂದೆ ಅದನ್ನು ವಿನ್ಯಾಸ ಮಾಡಲಿಕ್ಕೆ ಹೇಳಿದ್ರು ಮಾಡಿದ್ದೆ. ಅದನ್ನು ಮಾಡಿದ್ದೆ. ಆಮೇಲೆ ತುಂಬ ಕೆಲಸಗಳನ್ನು ಅಲ್ಲಿ ಮಾಡಿಸ್ತಾ ಇದ್ದರು. ಅವರು ಎಷ್ಟು ಫಂಕ್ಷನ್ ಅಂತ ಹೇಳಿದರೆ ಪೇಮೆಂಟು ಕೈ ದುಡ್ಡು ಕೈಯಲ್ಲಿಲ್ಲದೆ ಕೆಲಸ ಮಾಡಲಿಲ್ಲ. ಮಾಡಿದ ಕೂಡಲೇ ಸಿಕ್ತ ಮಾಡಬೇಕು ಅವರಿಗೆ ಎಲ್ಲ ಎಲ್ಲವೂ ಹಾಗೆ ವ್ಯವಸ್ಥೆ ಅಂತೆಲ್ಲ ಅಷ್ಟು ಹಚ್ಚಿಕೊಟ್ಟು. ಆಮೇಲೆ ಅವರು ಸಂಘದ ಕೆಲಸದಲ್ಲಿ ರಾಜಕೀಯದಲ್ಲಿ ಎಲ್ಲ ಅವರು ಒಂದು ಶುದ್ಧ ಹಸ್ತರಾಗಿ ಪರೋಪಕಾರಿಯಾಗಿ ಎಲ್ಲರಿಗೂ ಯಾರು ಅವ್ರ ಹತ್ರ ಹೋದವರಿಗೆ ಒಂದು ಸೂಕ್ತವಾದ ಸಲಹೆ ಮಾರ್ಗದರ್ಶನ ಕೊಡ್ತಾಯಿದ್ರು. ಕಲ್ಕುಡ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಆಮೇಲೆ ಒಡನಾಟ ತುಂಬ ಮಧುರವಾದದ್ದು. ಅವರ ಅಗಲಿಕೆ ನಮಗೆ ದುಃಖ ತರುವಂಥದ್ದು. ಏನು ಮಾಡಲಿಕ್ಕೆ ಆಗೋದಿಲ್ಲ. ವಿಜಯದಲ್ಲಿ ಇಷ್ಟು ಬೇಗ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ ಅಂದ್ಕೊಂಡಿರಲಿಲ್ಲ.